ಇವತ್ತು ನಾನು ಹಸಿ ಅವರೇ ಕಾಳು ಉಪ್ಸಾರು ಮಾಡ್ತಾ ಇದ್ದೀನಿ. ಹಸಿ ಅವರ ಕಾಳು ತಗೊಂಡಿದ್ದೀನಿ. ಇದು ಸೊನೆಕಾಯಿ, ನಮ್ಮೊಲ್ದೆ ಕಾಯಿ. ಈ ಸೊನೆಕಾಯಿ ಕಾಲದಲ್ಲಿ ಮಾಡಿದ್ರೆ ಉಪ್ಸಾರು ತುಂಬ ಚೆನ್ನಾಗಿರ್ತದೆ. ಈ ಉಪ್ಸಾರ್ಗೆ ಏನೇನು ಬೇಕು ಹೇಳ್ತೀನಿ. ಒಂದು ಸ್ವಲ್ಪ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಈ ಬೇಳೆ ಹಾಕಿದ್ರೆ ಸ್ವಲ್ಪ ಉಪ್ಸಾರು ಗಟ್ಟಿ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ತೊಗರಿ ಬೇಳೆ, ಒಂದು ಟೊಮೊಟೊ, ಚಿಕ್ಕದು ಟೊಮೊಟೊ ಕುಯ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಒಂದು ಹಸಿಮೆಣಸಿನ 10 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಸ್ವಲ್ಪ, ಒಂದು ಸ್ಪೂನು ಕಾಳುಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಈ ಉಪ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಕಾಳು ನೀರು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ನೀರು ಕಾದಿದೆ, ಅವರೆಕಾಳು ಹಾಕ್ತಾ ಇದ್ದೀನಿ. ಅವರೆಕಾಳು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ, ತೊಗರಿಬೇಳೆ ಅವರೆಕಾಳು ಚೆಂದಾಗಿ ಬೇಯಬೇಕು. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಬೇಯಿಸ್ಕೋಬೇಕು ಚೆನ್ನಾಗೆ. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನು ಬೇಯಬೇಕು. ಬೇಳೆ ಕಾಳೆಲ್ಲ ತುಂಬ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಕಾಳು ಚೆಂದಾಗಿ ಬೇಯಬೇಕು ನೋಡಿ, ಈ ತರ ಸ್ವಲ್ಪ ಬೇಯಬೇಕು. ಮೆಣಸಿನಕಾಯಿ ಬೆಂದಿದೆ, ಮೆಣಸಿನಕಾಯಿ ತಗೋತಾ ಇದ್ದೀನಿ. ಉಪ್ಸಾರು ರೆಡಿ ಆಯ್ತು. ಈ ಥರ ಬೇಯಬೇಕು ಕಾಳು. ಸಂಕ್ರಾಂತಿ ಟೈಮಲ್ಲಿ ತುಂಬ ಚೆನ್ನಾಗಿರ್ತದೆ ಹಸಿ ಅವರೆಕಾಳು ಉಪ್ಸಾರು. ಒಂದ್ಸತಿ ಮಾಡಿ ನೋಡಿ. ಉಪ್ಸಾರು ಖಾರ ರುಬ್ಕೋತಾ ಇದ್ದೀನಿ. ಹುಣಸೆಹಣ್ಣು, ಮೆಣಸಿನಕಾಯಿ ಬೆಂದಿರೋ ಸ್ವಲ್ಪ ಬೇಳೆ ಕಾಳು ತೊಗೊಂಡಿದ್ದೀನಿ. ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಒಂದು ಗೆಡ್ಡೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಕಾಳುಮೆಣಸು ಒಂದು ಸ್ಪೂನು. ನೀರೇನು ಬೇಕಾಗಿರಲ್ಲ. ಕಾಳು ಬೇಯಿಸಿರೋ ನೀರು ಸ್ವಲ್ಪ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಇದು ಕಾಳು ಬೇಯಿಸಿದ ನೀರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹೆಸರು ಕಾಳು ರೆಡಿ ಆಯಿತು. ಈ ಥರ ಒಂಚೂರು ಸ್ವಲ್ಪ ದಪ್ಪ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಹಸೆಕಾಳು ಉಪ್ಸಾರು ರೆಡಿ ಆಯಿತು. ಅವರೆಕಾಳು ಉಪ್ಸಾರು, ಮುದ್ದೆ, ಅನ್ನ ತುಂಬ ಚೆನ್ನಾಗಿರ್ತದೆ. ಹಸಿಮೆಣಸಿನಕಾಯಿ ಖಾರ, ಹಸಿಮೆಣಸಿನಕಾಯಿ ಖಾರ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.